ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕಂದದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 7:35. ಇಂದು ನಾವೊಂದು ಮುಖ್ಯವಾದ ಮಂಗಳದ ಹಂತಕ್ಕೆ ಬರ್ತಾ ಇದ್ದೀವಿ. ಏನಪ್ಪ ಅದು ಅಂದರೆ, ಇದುವರೆಗೂ ನಾನು ನಮ್ಮ ಈ ಮಹಾಸಂಚಿಕೆ ನಂಬರ್ ಇವತ್ತು ಭಾನುವಾರ 8 May 2022 ಇದರಲ್ಲಿ 1778ನೇ ಮಹಾಸಂಚಿಕೆಗೆ ನಾವು ಈಗ ಮಂಗಳದ ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳಿದೆ. ಇದರಲ್ಲಿ ಏನಪ್ಪ ಅಂದರೆ Part 6 ಮಂತ್ರಪುಷ್ಪ, ಅದರ ಮಂತ್ರ ಅರ್ಥ ಹಾಗೂ ಮಂತ್ರಪಠನೆ ಮಾಡಬೇಕು ಅನ್ನೋ ಒಂದು ತಾಯಿಯ ಆಶೀರ್ವಾದ, ತಮ್ಮೆಲ್ಲರ ಹಾರೈಕೆ, ರುದ್ರಾಣಿಯರ ಒಂದು ಆಶೀರ್ವಾದ, ಇವುಗಳನ್ನೆಲ್ಲ ಹೊತ್ತು ಈ ಒಂದು ಜರ್ನಿ ಹೇಗಾಯಿತು ಅನ್ನೋದನ್ನು ಈ ಮಹಾಸಂಚಿಕೆಯಲ್ಲೇ ತಮ್ಮ ಜೊತೆ ಹಂಚಿಕೊಂಡು, ಯಾಕೆಂದರೆ ಇದೊಂದು ನಮ್ಮ ಇದುವರೆಗೂ ಆಗಿರತಕ್ಕಂಥ 1778 ಇದು ಮಹಾಸಂಚಿಕೆ. ಇದುವರೆಗೂ ಇದರಷ್ಟು 266 ಮಹಾಸಂಚಿಕೆಗಳನ್ನು ಈ ಒಂದು ಜರ್ನಿ ಆರಂಭವಾಗಿದ್ದು ಹೇಗೆ, ಅದು ಹೇಗೆ ಈಗ ಮಂಗಳ ಆಗ್ತಾ ಇದೆ ಈ ಭಾನುವಾರ ದಿವಸ 8 May 2022 ಅಷ್ಟಮೂರ್ತಿ ರಜಾಜಯತ್ರಿ ಲೋಕಯಾತ್ರಾ ವಿದಾಯಿನಿ. ಇದೊಂದು ದೊಡ್ಡ ಲೋಕಯಾತ್ರೆ, 8 ಈಶ್ವರನ ಇದು. ಅದಕ್ಕೆ ನಮಕ ಚಮಕ ಶತರುದ್ರಿಯ 1512ನೇ ಮಹಾಸಂಚಿಕೆಯಿಂದ ಆರಂಭವಾಗಿದ್ದು ಈಗ 1778 ಅಂದರೆ 266 ಮಹಾಸಂಚಿಕೆಗಳಲ್ಲಿ ನಾವು ಈಗ ಮಂತ್ರಪುಷ್ಪ ಮೂಲಕ ನಮ್ಮ ಡೆಸ್ಟಿನಿ ಇದ್ದಿದ್ದವರೆಗೂ ಮಂತ್ರಪುಷ್ಪ ಹಾಗೆ ಕೊಟ್ಕೊಂಬರ್ತಾ ಇದ್ದಿದ್ದು. ಅಲ್ಲಿ ಶುರುವಾಗಿದ್ದೇನೆ ಮಹಾಸಂಚಿಕೆ, ನೀರಿಂದ ಸ್ಟಾರ್ಟ್ ಆಯಿತು, ಈಗ ನೀರಿಗೆ ಎಂಡ್ ಆಗುತ್ತೆ. ನೀರಿಂದ ನೀರೇ ಅಂತ ಅರ್ಥ, ನೀರೂಟು ನೀರೇ. ಅದು ಹೇಗೆ ಅನ್ನೋದನ್ನ ಸ್ವಲ್ಪ ಒಂದು ಪಟ್ಟಿ ಕೊಟ್ಬಿಟ್ಟು, ಯಾಕೆಂದರೆ ಇದೊಂದು ದೊಡ್ಡ ಜರ್ನಿ ಅಂದರೆ 266 ಮಹಾಸಂಚಿಕೆಗಳನ್ನು ನಮ್ಮ ಶಿವಶಕ್ತಿ ಕಲಾ ಸ್ಟುಡಿಯೋದಲ್ಲಿ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿ ಪ್ರಸಾದರಿ ಕೃಪಾ ಕಟಾಕ್ಷದಿಂದ ಈ ಒಂದು ಮಹಾಯಜ್ಞ, ಒಂದು ಮಂತ್ರಯಜ್ಞ ಅಂತ ನಾವು ಕರೆಯೋದು. ಈ ಮಂತ್ರಯಜ್ಞ ಹಲವಾರು ವಿವರಗಳೊಂದಿಗೆ ನಡ್ಕೊಂಬಂದಿದೆ. ಇದು 1512ನೇ ಮಹಾಸಂಚಿಕೆಯಿಂದ ಇದಕ್ಕೆ ಮಂತ್ರಪುಷ್ಪಕ್ಕೆ ನಾಂದಿ ಆಯಿತು. ಈಗ ಮಂತ್ರಪುಷ್ಪಕ್ಕೆ ಈಗ ಇದು ಮಂಗಳ ಆಗಬೇಕು. ಡೆಸ್ಟಿನಿ ಮಂತ್ರಪುಷ್ಪ, ಶುರುವಾಗಿದ್ದು ನೀರು ನಿಸರ್ಗ ಮಂತ್ರಪುಷ್ಪದಿಂದ ಆರಂಭವಾಗಿ ಡೆಸ್ಟಿನೇಷನ್ ಈಗ ಮಂತ್ರಪುಷ್ಪ. ಅದರಲ್ಲಿ ಕೆಲವು ಸಬ್ ಡಿವಿಷನ್ ಮಾಡಿದೆ, ನಮಕಕ್ಕಷ್ಟು ಚಮಕಕ್ಕಷ್ಟು ಶತರುದ್ರಿಯಕ್ಕಷ್ಟು ಮತ್ತು ಮಂತ್ರಪುಷ್ಪಕ್ಕೆ ಇದಕ್ಕೆ ಪಾರ್ಟ್ ಈಗ 6ನೇದಕ್ಕೆ ಹೋಗಬೇಕು. ಅದಕ್ಕೆ ಮುಂಚೆ ನೀರು ವಾಟರ್ ಕನ್ನಡದ ಗಾದೆಗಳು ಅಂತ ಒಂದಿಷ್ಟು ಸಂಚಿಕೆಗಳು ನಡೆದವು. ಆಮೇಲೆ ಶತರುದ್ರಿಯದಲ್ಲಿ ನೀರಿನ ಮಹತ್ವ, ಮಂತ್ರಪುಷ್ಪ, ಹೀಗೆ ನಾನು ಟೈಟಲ್ಸ್ ಕೊಟ್ಕೊಂಡು ಕಂಟಿನ್ಯೂಯೇಷನ್ ನಂಬರ್ ಮಾತ್ರ ಬರುತ್ತೆ. ಆಮೇಲೆ ನೆಕ್ಸ್ಟು ಮೋಸ್ಟ್ ಪವರ್ಫುಲ್ ರುದ್ರಮಂತ್ರ ಮತ್ತು ಮಂತ್ರಪುಷ್ಪ ಅದಾನಂತರ ಆನ್ಲೈನ್ ಕ್ಲಾಸ್ ಆನ್ ರುದ್ರಮಂತ್ರ ಅಂತ ಮಾರ್ನಿಂಗ್ ಕ್ಲಾಸ್ ಮಾಡ್ಕೊಂಬಂದೆ. ನೆಕ್ಸ್ಟು ಮಾರ್ನಿಂಗ್ ಸೆಷನಲ್ಲೇ ನಮಕ ಆನ್ಲೈನ್ ಕ್ಲಾಸ್ ನಡ್ಕೊಂಡೋಯಿತು. ಇದು 1692ರಿಂದ ಚಮಕ ಆನ್ಲೈನ್ ಕ್ಲಾಸ್ ಆರಂಭ ಆಯಿತು. ಮೊದಲು ನಮಕ ಆರಂಭ ಆಗಿ ಅದು ಆನ್ಲೈನ್ ಕ್ಲಾಸ್, ಮಾರ್ನಿಂಗ್ ಆನ್ಲೈನ್ ಕ್ಲಾಸ್ ಚಮಕ. ನಂತರ 1773ರ ನಂತರ ನಮಕ ಮತ್ತು ಚಮಕಕ್ಕೆ ಸೇರಿ 37 ಸಂಚಿಕೆಯಲ್ಲಿ ನಮಕ ಮತ್ತು ರುದ್ರಾಭಿಷೇಕ ಮಾಡಾಯಿತು ಮಂತ್ರಾರಾಧನೆ ಮೂಲಕ. ನಂತರ ಶುರುವಾದೇ ರುದ್ರ ಶ್ರೀ ರುದ್ರ ನಮಕ ಮತ್ತು ಚಮಕ 11 ಅನುವಾಕಗಳಿಗೆ ಮಂತ್ರಾರಾಧನೆ ಮೂಲಕ ರುದ್ರನ 5 ಮುಖಗಳಿಗೆ ರುದ್ರಾಭಿಷೇಕ ಆದ ನಂತರ ಜೊತೆಗೆ ಮಂತ್ರಪುಷ್ಪದ ಪೀಠಿಕೆ ವಿವರಣೆ ಈಗ 5 ಆಗಿ ಈಗ 6ನೇ ವಿಭಾಗಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಇದಲ್ಲದೇ ಮಾರ್ನಿಂಗ್ ವರ್ಚುಯಲ್ ಕ್ಲಾಸ್ ಒಂದು ಆರಂಭ ಆಗಿ ಅದು ಚಾಂಟಿಂಗ್ ವರ್ಚುಯಲ್ ಕ್ಲಾಸ್. ನಮಕ ಮುಗಿಯಿತು, ಚಮಕನೂ ಮುಗಿದಿದೆ, ಅದು ಸ್ವಲ್ಪ ಕರೆಕ್ಷನ್ಸ್ ಇದೆ, ಅದು ಮಾಡ್ಕೊಂಡು ಬರ್ತಾ ಇದ್ವಿ. ತಿರ್ಗಾ ಇದರ ಡೆಸ್ಟಿನೇಷನ್ನು ಕೂಡ ಮಂತ್ರಪುಷ್ಪನೇ ಆಗಿರುತ್ತೆ, ಅದು ವರ್ಚುಯಲ್ ಚಾಂಟಿಂಗ್ ಕ್ಲಾಸು. ಈಗಾಗಲೇ ನಿನ್ನೆವರೆಗೆ ಅಪ್ಲೋಡ್ ಆಗಿದೆ 39 ಸಂಚಿಕೆಗಳು. ಕೆಳಗಿನ ಒಂದು ನಮ್ಮ ಮಾಮೂಲಿನ ಸ್ಟುಡಿಯೋದಲ್ಲಿ ಬೆಳಗಿನ ಸ್ಟುಡಿಯೋದಲ್ಲಿ ಈವ್ನಿಂಗ್ ಕ್ಲಾಸು ನಡ್ಕೊಂಡು ಬಂದಿದೆ ಕೆಳಗಿನ ಸ್ಟುಡಿಯೋದಲ್ಲಿ. ಇಷ್ಟು ಈ ಒಂದು ಜರ್ನಿಯ ಒಂದು ವಿಶೇಷತೆ. ಈಗ ನಾವು ಮಂತ್ರಪುಷ್ಪ ಡೆಸ್ಟಿನೇಷನ್ ತಲುಪ್ತಾ ಇದ್ದೀವಿ. ಈಗ
ಇದು ಪಾರ್ಟ್ 6ರಲ್ಲಿ ಒಟ್ಟು 266 ಮಹಾಸಂಚಿಕೆಗಳು. ಇದರ ಒಂದು ಬರ್ಡ್ಸ್ ಆ ವ್ಯೂ, ಒಂದು ಪಕ್ಷಿ ನೋಟ ನಾನು ನಿಮಗೆ ಕೊಟ್ಬಿಟ್ಟು ಈಗ ನಾವು ಮಂತ್ರಪುಷ್ಪ, ಮಂತ್ರಾರ್ಥ ಹಾಗೂ ಮಂತ್ರ ಪಠನೆ ಇಷ್ಟನ್ನು ಕೂಡ ಇನ್ನು ಇದಕ್ಕೆ ನೋಡಿ, ಇದುವರೆಗೂ ಆಗಿದ ರಿಚುವಲ್ಸಲ್ಲಿ 266 ಆಗಿದೆ. ಡೆಸ್ಟಿನೇಷನ್ ಕೊಟ್ಟಿರೋದು ಮಂತ್ರಪುಷ್ಪ. ಹಾಗೇ ನಮ್ಮ ನಿತ್ಯ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಎಲ್ಲರನ್ನೂ ಕೂಡ ಗಂಡು ಹೆಣ್ಣಿಗೆ ಮದುವೆ ಅನ್ನೋದು, ಒಂದು ವಿವಾಹ. ಅದು ಅಲ್ಲಿವರೆಗೆ ಎಷ್ಟೋ ವರ್ಷ ಬೆಳೆದು ಹೆಣ್ಮಕ್ಕಳು ಗಂಡು ಮಕ್ಕಳು ಒಂದಾಗಿ ನಂತರದ ಜೀವನವೇ ಒಂದು ಹೊಸ ಟರ್ನಿಂಗ್ ಪಾಯಿಂಟ್. ಹಾಗೆ ಆದರೆ ಅದಾಗೋದು ಕೇವಲ 5 ದಿವಸ ನಡೀಬೋದು ಮದುವೆ, ಅಥವಾ 1 ದಿವಸ ನಡೀಬೋದು, ಒಂದು ದೇವಸ್ಥಾನದಲ್ಲಿ ನಡೀಬೋದು, ಅದೆಲ್ಲ ಮುಖ್ಯ, ಎಷ್ಟೊತ್ತು ನಡೆಯುತ್ತೆ ಅಂತ. ನಂತರ ಜೀವನ ಇನ್ನೊಂದು ಹಾದಿನ ಹಿಡಿಯೋದು. ಇಲ್ಲಿ ಆ ಒಂದು ಸಂದರ್ಭದಲ್ಲಿ 266 ರುದ್ರ ರುದ್ರಾಣಿಯರು ಅಂದರೆ ಪ್ರಕೃತಿ ಪುರುಷರ ಸಂಯೋಗದಿಂದ ಆದಂಥ ಈ ನಮಕ ಚಮಕ ಮತ್ತು ಈ ಡೆಸ್ಟಿನೇಷನ್ನು ಮಂತ್ರಪುಷ್ಪ. ಹೇಗೆ ಮಂತ್ರಪುಷ್ಪದ ಬಗ್ಗೆ ಬಹಳ ವಿವರವಾಗಿ ಎಲ್ಲದನ್ನು ನೀಡಿದ್ದೀನಿ. ಈಗ ಒಂದಿಷ್ಟು ಒಂದು ಪಕ್ಷಿ ನೋಟ ಕೊಟ್ಟು ಮಂತ್ರಪುಷ್ಪದ ಒಂದು ಮಂತ್ರದ ಪಠನೆ ಕೂಡ ಈ ಸಂಚಿಕೆಯಲ್ಲಿ ನಡ್ಕೊಂಡು ಹೋಗುತ್ತೆ. ಇದರ ಮುಖ್ಯವಾಗಿ ಬಂದಿರೋದು ನೀರು, ನೀರನ್ನೇ ತೆಗೆದುಕೊಂಡು ವಾಟರಿಂದ ಶುರುವಾಗಿದ್ದು ವಾಟರ್ಗೆ ಎಂಡ್ ಆಗುತ್ತೆ, ವಾಟರ್ ಟು ವಾಟರ್. ಸೊ ಇದು ಯಾರು ನೀರನ್ನು ಬ್ರಹ್ಮಾನಂದ ಅಂತ ತಿಳಿಯುತ್ತಾರೋ ಅವರು ಎಲ್ಲವನ್ನು ಪಡೆಯುತ್ತಾರೆ ಅನ್ನೋದೇ ಟೋಟಲ್. ಅಂದರೆ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಯೂನಿವರ್ಸ್ ಇಸ್ ವಾಟರ್, ಬಿಕಾಸ್ 2/3 ಆಫ್ ವಾಟರ್ ಇನ್ ಬ್ರಹ್ಮಾಂಡ ಇಡೀ ಯೂನಿವರ್ಸಲ್ಲಿ, ಅಷ್ಟೇ 2/3 ಆಫ್ ವಾಟರ್ ಎವ್ರಿ ಇಂಡಿವಿಜುವಲಲ್ಲಿ ಇರುತ್ತೆ. ಅದು ಯಾವ ಧರ್ಮದೇ ಆಗಲಿ, ಯಾವ ದೇಶದವರೇ ಆಗಲಿ, ಇದು ಯಾವುದಕ್ಕೂ ಇಷ್ಟು ಕ್ಯಾಸ್ಟ್, ಕಲರ್, ಕ್ರೀಡ್, ಧರ್ಮ, ದೇಶ, ವಿದೇಶ ಯಾವುದು ಅಲ್ಲ ಅನ್ನೋದನ್ನು ಈ ಇಷ್ಟು 266 ಸಂಚಿಕೆಗಳಲ್ಲಿ ಸಾಂದಿರಬೇಕು. ಹಾಗಂತ ನಾನು ಎಲ್ಲ ಹೇಳಿಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಇದು ನನ್ನ ತಾಯಿ ನನಗೆ, ನನ್ನ ಆರಾಧ್ಯ ದೇವಿ ಪ್ರಕೃತಿ ಮಾತೆ ಇಷ್ಟು ನನಗೆ ಗೋಚರ ಮಾಡಿದ್ಲು, ಅಷ್ಟನ್ನು ಬಹಳ ನಿರ್ವಂಚನೆಯಿಂದ ಹೇಳ್ಕೊಂಬಂದಿದ್ದೀನಿ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಆ ತಾಯಿಯ ಆಶೀರ್ವಾದದಿಂದ. ಅದರಿಂದ ಇಲ್ಲಿ ಎಷ್ಟು ಪಡಿತೀವಿ ಅಂದರೆ ನಾವು ನೀರಿನಿಂದ, ನೀರೇ ನಮಗೆ ಎಲ್ಲದಕ್ಕೂ ಶುರುವಾಗ ಆರಂಭ. ನಾವು ತಾಯಿ ಹೊಟ್ಟೆ ಒಳಗಿರೋ ಆಗ ಕೂಡ ವಾಟ್ರಲ್ಲೇ ಇರೋದು, ಅದೇ ನಮ್ಮನ್ನು ಕಾಪಾಡೋದು. ನಂತರ ನಮ್ಮ ಅಂತ್ಯಷ್ಟಿ ಅಟ್ ದಿ ಎಂಡು ಕೂಡ ನಮಗೆ ವಾಟರ್ ಬೇಕು. ನಂತರ ನಮಗೆ ಏನಾದ್ರು ಕರ್ಮ ಮಾಡೋದು ಅಲ್ಲಿಗೂ ತರ್ಪಣ ಕೊಡೋಕ್ಕೂ ವಾಟರ್ ಬೇಕು. ಸೊ ದಿ ಇಂಪಾರ್ಟೆನ್ಸ್ ಆಫ್ ವಾಟರ್ ಈಸ್ 266ರಲ್ಲಿ ವಿವಿಧ ಮಜಲುಗಳಲ್ಲಿ ಶಿವಶಕ್ತಿ ಕಲಾ ಸ್ಟುಡಿಯೋದಲ್ಲಿ ಶತರುದ್ರಿಯ ಅಂತ ಹೇಳಿ ವಾಟರು, ಕನ್ನಡದ ಗಾದೆಗಳು ಇತ್ಯಾದಿಗಳು ಬಹಳವಾಗಿ ಅವುಗಳ ವಿವರ ಹೇಳೋದೇ ಆಗುತ್ತೆ. ಅಷ್ಟು ವಿವರವಾಗಿ ಮಾಡ್ಕೊಂಬಂದಿರೋವಂಥ ಒಂದು ಕೈಂಕರ್ಯ ನನಗೆ ಲಭಿಸ್ತು. ಇದರಿಂದ ಇಲ್ಲಿ ಒಂದು ಆಗ್ತಕ್ಕಂಥ ಅನುಭವ ಏನಪ್ಪ ಅಂದರೆ ಆಧ್ಯಾತ್ಮಿಕ ಆನಂದ, ಭೌತಿಕ ಆನಂದ, ಇಹ ಮತ್ತು ಪರ. ಇದಕ್ಕೆ ಆನಂದ ಪುಷ್ಪ ಅಂತೀವಿ. ಇದಕ್ಕೆ ನಮ್ಮದೇ 5 ಕೋಶಗಳಲ್ಲಿ ನಾವು ಹೇಳಿದಾಗ ಮೊದಲು ಶುರುವಾಗಿದ್ದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಸೊ ವಿ ರೀಚ್ ದಟ್ ಡೆಸ್ಟಿನೇಷನ್ ಥ್ರೂ ದಿಸ್ ಮಂತ್ರಪುಷ್ಪ ಪಠನೆ. ವಾಟರಿಂದಲೇ ನಡೆಯುತ್ತಿದ್ದು, ವಾಟರ್ ಟು ವಾಟರ್, ಅದನ್ನು ನಾವು ಸ್ಮರಣೆ ಮಾಡ್ಕೊಳ್ಳೋದು. ಆನಂದವನ್ನು ನಾವು ಜನರಿಂದ ಅಥವಾ ಗೌರವವನ್ನು ಪಡಿಬೋದು, ಆದರೆ ಆಧ್ಯಾತ್ಮಿಕ ಸಂಪತ್ತಿದೆಯಲ್ಲ ಅದನ್ನು ಪಡೆಯೋದು ಬಹಳ ವಿಶೇಷತೆ. ಆಧ್ಯಾತ್ಮಿಕ ಸಂಪತ್ತು ಎಲ್ರಿಗೂ, ನಾವು ಒಂದು ಏಜಾಗುವವರೆಗೂ ನಮ್ಮ ಲೌಕಿಕ ವ್ಯವಹಾರದಲ್ಲಿ ತೊಡಗಿಬಿಡ್ತೀವಿ. ಆ ಲೌಕಿಕದ ಬರ್ತಕ್ಕಂಥ ಆನಂದವೇ ಲೌಕಿಕ ಆನಂದ ಅಂತ. ಆಮೇಲೆ ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು ಲವ್ ಕಿಕ್, ನಮಗಿರೋ ಈ ಪ್ರಪಂಚದ ಮೇಲಿರೋ ಒಂದು ಪ್ರೀತಿ ಇರ್ತಲ್ಲ ಅದನ್ನು ಲವ್ ಕಿಕ್, ಅದನ್ನು ಮಾಡಿ ನಂತರ ಮೋಕ್ಷಕ್ಕೆ ತೆರಳಬೇಕು. ಅಲ್ಲಿವರೆಗೆ ನೀನು ಮಾಡು, ಯಾಕಂದರೆ ಹುಟ್ಟಿದ ಮೇಲೆ ಬಿಡಬೇಡ. ಆದರೆ ಒಂದು ಸ್ಟೇಜಲ್ಲೇ ಯಾವ ಗಳಿಗೆ ನೀನು ಅದನ್ನು ಅದಕ್ಕೆ ಅವತ್ತೇ ಆರಂಭ ಮಾಡೋಕ್ಕಾಗಲ್ಲ. ಫ್ರಮ್ ದಿ ಬಿಗಿನಿಂಗ್ ನಾವು ಕಿರಿಯ ವಯಸ್ಸಿನಿಂದ ಅದಕ್ಕೆ ಮುಂಜಿ ಮಾಡಿ ಪ್ರತಿಯೊಂದು. ಅದರ ಅರ್ಥ ಏನು ಅಂದರೆ ಸನ್ ಗಾಡ್ ಸನ್ನನ್ನು ಹೇಗೆ ಮಾಡಬೇಕು ಅದಕ್ಕೆ ಬೇಕು ವಾಟ್ರ್. ಸಂಧ್ಯಾ ವಂದನೆಗೆ ಬೇಕಾಗಿರೋ ನ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಲ್ಲ, ಒಂದು ಲೋಟ ನೀರು ಸಾಕಷ್ಟೆ. ಸೊ ಅಲ್ಲಿಂದ ಶುರುವಾಗುತ್ತೆ ಷೋಡಶ ಸಂಸ್ಕಾರಗಳು. ನಮ್ಮಲ್ಲಿ 16 ಸಂಸ್ಕಾರಗಳಿವೆ. ಮಗು ಹುಟ್ಟದಾಗಿನಿಂದ ಹಿಡಿದು ಹುಟ್ಟಕ್ಕೆ ಮುಂಚೆಯೇ ಆ ಹೆಣ್ಣುಮಗಳಿಗೆ ನಾವು ಅಲ್ಲಿಂದ ಶುರುವಾಗುತ್ತೆ ನೋಡಿ. ಅವಳ ಒಳ್ಳೆಯ ತಿಂಗಳಂದರೆ ಶ್ರೀಮಂತದಿಂದ ಶುರು ಅಂದರೆ ಅರ್ಥ ಅವಳ ಹೃದಯ ಶ್ರೀಮಂತಿಕೆನ ಇನ್ನೊಂದು ಆತ್ಮಕ್ಕೆ ದಾರೆ ಇರ್ತದೆ, ಅಲ್ಲಿಂದ ದಾರೆ ಶುರುವಾಗುತ್ತೆ. ಒಂದು ಹೆಣ್ಣುಮಗಳು ಇನ್ನೊಂದು ಗಂಡಿಗೋ ಹೆಣ್ಣಿಗೋ ಅವಳು ತನ್ನ ಪ್ರಾಣವನ್ನೇ ದಾರೆ ಮಾಡಿ ಆಮೇಲೆ ಪ್ರಾಣ ಕೊನೆಯಲ್ಲಿ ಅಂತ್ಯಷ್ಟೇ ಆಗುತ್ತೆ. ಇದೊಂದು ಮಹಾ
ಎಲ್ಲರ ಹುಟ್ಟಿಗೂ ಎಲ್ಲರ ಅಂತ್ಯಷ್ಟಿಗೂ ಈ ಷೋಡಶ ಸಂಸ್ಕಾರಗಳು ಅವರವರ ಧರ್ಮದ ವಿವಿಧ ರೀತಿಯಲ್ಲಿ ನಡ್ಕೊಂಡು ಬರುತ್ತೆ. ಇದನ್ನು ಭಗವಂತನ ಸಂಕಲ್ಪದಿಂದ ಇಲ್ಲಿ ಚಂದ್ರಮಾ ಮನಸೋ ಜಾತ ಚಕ್ಷೋ ಸೂರ್ಯೋ ಅಜಾಯಿತ ಅಂತೆಲ್ಲ ಬಂದಿದೆ ಪುರುಷ ಸೂಕ್ತದಲ್ಲಿ. ಅವುಗಳೆಲ್ಲದರ ಒಟ್ಟು ತಾತ್ಪರ್ಯ ಈ ಕಾಸ್ಮಿಕ್ ಮೈಂಡ್ ಅಂತ ನಮಗೆ ಹೆಸರು. ಆಧ್ಯಾತ್ಮಿಕ ಮೈಂಡ್ಗೆ ಕಾಸ್ಮಿಕ್ ಮೈಂಡ್ ಎಲ್ಲರೂ ಕೂಡ ಇಟ್ ಈಸ್ ಟೋಟಲಿ ಕಂಟ್ರೋಲ್ಡ್ ಬೈ ಯೂನಿವರ್ಸ್ ಹೆಡ್ ಅಂದರೆ ಪ್ರಕೃತಿ ಪುರುಷರಿಂದ. ನಾವು ಆ ದೃಷ್ಟಿಯಿಂದ ಕೂಡ ಇದು ಅಮೃತತ್ವದ ಮೂಲ ತಿಳಿದು ಭಗವಂತನಲ್ಲಿಯೇ ನಾವು ಮತ್ತೆ ಐಕ್ಯವಾಗ್ತೀವಿ. ಅಲ್ಲಿಂದಲೇ ಬಂದು ಯಾವ ದೇವ ಯಾವ ಧರ್ಮದ ಒಂದು ಭಗವಂತನಿಗೆ ಇದಕ್ಕೆ ದಿವ್ಯ ಚೈತನ್ಯಕ್ಕೆ ಇದಕ್ಕೆ ನಾವು ಬೇಕಾಗಿರೋ ಮೆಸೆಂಜರ್ ಯಾರು ಅಂದರೆ ಕೊನೆಗೆ ಅಗ್ನಿನೇ. ನಮ್ಮ ಕರ್ಮದಲ್ಲೆಲ್ಲ ಆಹಾರ ಮಾಡ್ಬೇಕಾದ್ರೆ ಅಗ್ನಿ, ತಾಯಿ ಹೊಟ್ಟೆಯಲ್ಲಿರೋಗ ಅಲ್ಲಿರೋ ಅಗ್ನಿ, ನಂತರ ನಾವು ಎಂಡಾದ ಮೇಲೆ ಅಗ್ನಿಗೆ ಆಹುತಿ ಆಗ್ತೀವಿ ಅಥವಾ ಪೃಥ್ವಿ ಅಂದರೆ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಈ ಪಂಚಭೂತಗಳಿಂದ ಹೊರಬಂದು ಪಂಚಭೂತದಲ್ಲಿ ಲೀನಾಗುವಂಥ ಈ ಡೆಸ್ಟಿನೇಷನ್ನೇ ಮಂತ್ರ ಪುಷ್ಪ ಟೋಟಲ್. ಇದಕ್ಕೆಲ್ಲದಕ್ಕೂ ಬೇಕಾದಕ್ಕೂ ಒಂದೇ ಒಂದು ಏಕೈಕ ಇಂಗ್ರೀಡಿಯೆಂಟ್ ಅಂದರೆ ವಾಟರ್. ಆ ವಾಟರ್ ಹೇಗೆ ಅದರಿಂದ ವಾಟರು ಯಾವ್ಯಾವ ಕಾಂಪೊನೆಂಟ್ ಇಂದ ಆಗಿದೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥದ್ದೇ ಡೆಸ್ಟಿನೇಷನ್, ದಿ ಮಂಗಳದ ಡೆಸ್ಟಿನೇಷನ್. ಅದನ್ನೇ ನಾನು ಇವಾಗ ಇದು ಆರಂಭ ಮಾಡಿದ ಸಿಗ್ನೇಚರ್ ಟ್ಯೂನ್ ಕೂಡ ಶ್ರೀರಾಗ. ಶ್ರೀ ಅಂದರೆ ಒಂದು ರೀತಿ ಶಾ ಪ್ಲಸ್ ಆ ಪ್ಲಸ್ ಸಿ ಸೃಷ್ಟಿ ಆಗಿದ್ದು ಸ್ಥಿತಿ ಮಾಡ್ಕೊಂಬಂದು ಈಗ ಲಯ ಆಗಬೇಕು. ಎಲ್ಲರೂ ಲಯ ಅಂದರೆ ಜೀವಾತ್ಮ ಹೋಗಿ ಪರಮಾತ್ಮನನ್ನು ಸೇರ್ತಕ್ಕಂಥದ್ದು. ಇದು ಭಗವಂತನಲ್ಲಿ ಆಶ್ರಯ ಅಥವಾ ಈ ಒಂದು ಚೈತನ್ಯ. ಚೈತನ್ಯಾರ್ಕೆ ಸಮಾರಾಧ್ಯ ಚೈತನ್ಯ ಕುಸುಮಪ್ರಿಯ ಸದೋದಿತ ಸದಾ ತುಷ್ಟ ತರುಣ ಆದಿತ್ಯ ಪಾಟಲ. ನಾವು ಹೋಗಿ ಹೇಗೆ ಅದನ್ನು ಸೇರ್ತೀವಿ ಇದಕ್ಕೆ ಒಂದೊಂದು ಇಲ್ಲಿ ಒಟ್ಟು 7 ಮಂತ್ರಗಳು ಬರುತ್ತೆ. ಈಗ ನಾನೀಗ ಅದನ್ನು ಪಠಿಸ್ತೀನಿ. ಇದುವರೆಗೂ ಏನು ಹೇಳಿದ್ರು ಅದರೆಲ್ಲದರ ಸಾರ ಮಂತ್ರ ಸಾರ ವಾಟರ್, ಪ್ಯೂರ್ ವಾಟರ್. ನಾವೆಲ್ಲ ಈಗ ಪ್ಯೂರಿಫೈ ಆಗ್ತಾ ಇದ್ದೀವಿ. ಅವಭೃತ ಸ್ನಾನ ಮಾಡೋದು ಅಂದರೆ ಎಟ್ ದಿ ಎಂಡ್ ಆಫ್ ದಿ ಯಾವುದೇ ಒಂದು ರೀಚಲ್ ಆದಮೇಲೆ ಒಂದು ಖುಷಿಗ ಆನಂದ ಪಡ್ತೀವಲ್ಲ ಆ ಸ್ನಾನ. ಇದೆಲ್ಲವೂ ಕೂಡ ಒಂದೊಂದರಲ್ಲೂ ಕೂಡ ಶುರುವಾಗೋದೇನೆ ನೀರನ್ನು ಹೇಗೆ ಅದು ನಾನು ಹಿಂದಿನ ಸಂಚಿಕೆ ಮೇಘ ಪುಷ್ಪ ಅಂತ ಹೇಳಿದೆ. ಆ ನೀರಿನ ಪುಷ್ಪ ಯಾವುದು, ಅದರ ಸ್ವರೂಪ ಏನು, ಅದು ಯಾವ್ಯಾವುದ್ರ ಜೊತೆ ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ಆಮೇಲೆ ಮಳೆ ಆಮೇಲೆ ಸಂವತ್ಸರ ಒಟ್ಟಿನಲ್ಲಿ ನಾವು ಶಿವ ಶತರುದ್ರಿಯ ತೆಗೆದುಕೊಂಡಾಗ ಜಲವು ಶಿವನಿಂದ ಶಿವನ ವಿಭೂತಿ. ಆದ್ದರಿಂದ ಇದು ಶಿವನ ಪ್ರಶಂಸೆ. ಟೋಟಲ್ ನಾವು ಇದುವರೆಗೂ ಮಾಡಿರೋ 266 ಮಹಾಸಂಚಿಕೆಯಲ್ಲಿ ಶತರುದ್ರಿಯ ಆ್ಯಂಡ್ ವಾಟರ್ ಅಂತ ಶುರು ಮಾಡಿ ಈಗ ಮಂತ್ರಪುಷ್ಪಕ್ಕೆ ಎಂಡ್ ಮಾಡ್ತಾ ಇರೋದ್ರಲ್ಲಿ ಶಿವನ 5 ಮುಖಗಳಿಗೆ ಅವನ 5 ಮುಖಗಳು ಹೇಗೆ ಅವು ಪಂಚಭೂತಗಳು. ಈ ಪಂಚಭೌತಿಕ ಶರೀರಕ್ಕೂ ಆ ಪಂಚಭೂತಿಗಳಿಗೂ ಆ ಪಂಚ ಸಂಖ್ಯೋಪಚಾರಣಿಗೂ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇವುಗಳ ಮೂಲಕ ಶಿವನ 5 ಮುಖಗಳಿಗೆ ಆಗ ನಾವು ರುದ್ರಾಭಿಷೇಕ ಮಾಡೋದು. ಈಗ ವಾಟರಿಂದಲೇ ಯಾಕೆಂದರೆ ಜಲಾಭಿಷೇಕೆ ನಿತ್ಯಂ ಸಮಾಧಿ ಕುಸುಮಯರ್ನ ಪುನರ್ಭವ. ಇವತ್ತು ಮಾಡಿ ಕಳಿಸ್ತಾ ಇಲ್ಲ ನಾವು ಇರೋರಿಗೂ ಮತ್ತೆ ಪುನರಪಿ ಜನ ನಮ್ಮ ಪುನರಪಿ ಮರಣ ಇರೋದರಿಂದ ಎಲ್ಲಿವರೆಗೂ ನಮಗೆ ನಮ್ಮ ಮೋಕ್ಷ ಅಂದರೆ ಮೋಹವನ್ನು ಕ್ಷಯಿಸಿ ಹೋಗಿ ವಾಪಸ್ ನಾವು ಬಂದ ಸ್ಥಳಕ್ಕೆ ಹೋಗ್ತೀವಲ್ಲ ಅದೇ ಡೆಸ್ಟಿನೇಷನ್, ಅದೇ ಮಂತ್ರಪುಷ್ಪ. ಶ್ರೀರುದ್ರ ನಮಕ ಚಮಕ ಆದ ನಂತರ ಈಗ ಮಂತ್ರಪುಷ್ಪ ಸೂಕ್ತವಾಗಿದೆ. ಎಲ್ಲ ಒಂದು ಸಮಾಪ್ತಿಯಾದಂಥ ಯಾವುದೇ ಒಂದು ಒಳ್ಳೆಯದಾದಾಗ ನಮ್ಮಲ್ಲಿ ಒಂದು ರೀಚುವಲ್ ಇದೆ. ಮಂತ್ರಪುಷ್ಪ ಅನ್ನೋ ಗೋಷ್ಠಿಯಲ್ಲಿ ಹೇಳ್ತಾರೆ. ಇಲ್ಲಿ ನಾನು ಇದುವರೆಗೂ ಹೇಳಿದ ಇದಕ್ಕೆ ಯಾವ ಒಂದು ರುದ್ರ ರೂಪ ಅಂತ ನಾವು ಕರೀತೀವಿ. ರುದ್ರಪ್ಪ ಅಂದರೆ ರುದ್ರ ಸೂಕ್ತ. ಇದು ಇವನಿಗೆ ಕುಬೇರ ವೈಶ್ರವಣ ಅಂತ ಬರುತ್ತೆ ಇಲ್ಲಿ. ಆ ವೈಶ್ರವಣನ ಬಗ್ಗೆ ಅಂದರೆ ಶಿವನ ಇನ್ನೊಂದು ಸ್ವರೂಪ ಕುಬೇರ. ಆ ದೃಷ್ಟಿಯಿಂದ ಕೂಡ ಮಂತ್ರಪುಷ್ಪ ಇದೊಂದು ಆನಂದದ ಪ್ರತೀಕ. ನಾವೀಗ ಹೇಳೋದು ಅಟ್ ದಿ ಎಂಡ್ ಇದೊಂದು ಭಾವಗೀತೆ. ನೀರನ್ನು ನಾವು ಒಂದು ಭಾವಗೀತೆ ರೂಪದಲ್ಲಿ ಬಿಡುತ್ತೆ. ಎಲ್ಲರೂ ಗೋಷ್ಠಿಯಲ್ಲಿ ಹೇಳ್ಬೋದು ಇದನ್ನ. ಇದನ್ನ ಕೇಳಿರ್ತೀರ ಆದರೆ ಈ ಸಂಚಿಕೆಯಲ್ಲಿ ನಾವು ಹೇಳ್ದ ಹೌದಲ್ವಾ ಅಂತ ಅನ್ನಿಸ್ಬೋದು ಕೇಳದೇ ಇದ್ದವರು. ಗೊತ್ತಿರೋರು ಗೊತ್ತಿರುತ್ತೆ. ಇಲ್ಲಿ ಜಲ ಅಗ್ನಿ ವಾಯು ಸೂರ್ಯ ಚಂದ್ರ ನಕ್ಷತ್ರ ಸಂವತ್ಸರ 7 + 1 8 ನಂತರ ಇದಕ್ಕೆ
ಒಂದು ರಾಜಾಶೀರ್ವಾದ ಅಂತ ಹೇಳಿ ಮಂಗಳ ಆಗುತ್ತೆ. ಈಗ ಅದನ್ನು ನಾನು ಈ ಸಂಚಿಕೆಯಲ್ಲಿ ಪಠನೆ ಮಾಡಿಬಿಡ್ತೀನಿ. ಇದಿಷ್ಟು ಇದರ ಜಿಸ್ಟ್, ಇಷ್ಟು ಇಷ್ಟು ಜಿಸ್ಟ್ ಹೇಳಿ ಮಂತ್ರಪುಷ್ಪ ಇದು ಅಂದರೆ ಇದನ್ನು ಇದೊಂದು ಒಟ್ಟಿನಲ್ಲಿ ಇದೊಂದು ಹ್ಯಾಪಿ ಮೂಮೆಂಟ್ ಅಂತ, ಹ್ಯಾಪಿಯೆಸ್ಟ್ ಮೂಮೆಂಟ್, ಎವ್ರಿ ಈವೆಂಟ್ ಸ್ವೀಟ್ ಆ್ಯಂಡ್ ಪ್ಲೆಸೆಂಟ್, ವಾಟ್ ಆ್ಯನ್ ಎಂಚಾಂಟ್ಮೆಂಟ್ ಅಂತ ತಿಳ್ಕೊಂಡು ಜಲ ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ವೇದಂ ಯ ಏಪಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಈ ಲೈನ್ನ ಈ ಮಂತ್ರ ಹೇಳೋದ್ರೆ ಪ್ರತಿಯೊಬ್ಬರು ಗೋಷ್ಠಿನಲ್ಲಿ ಇದನ್ನು ಹೇಳೋದನ್ನು ನೀವು ಗಮನಿಸಿದ್ರೆ ಏನು ಅನ್ನೋದನ್ನು ಅದು ಬಹಳಷ್ಟು ಈ ಇದು ಆರನೇ ಮಂತ್ರಾರ್ಥ ಅದನ್ನೆಲ್ಲ ಹೇಳಿದ್ದೀನಿ. ಈಗ ಇದು ಇನ್ನೊಂದು ಸತಿ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ನೆಕ್ಸ್ಟ್ ಈಗ ಸಂಕಲ್ಪ ಶಕ್ತಿ ಅಗ್ನಿರ್ವಾ ಅಪಾಂ ಆಯತನಂ ಆಯತನವಾನ್ ಭವತಿ ಯೋ ಅಗ್ನೇರ್ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಗ್ನೇರ್ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ನೆಕ್ಸ್ಟ್ ವಾಯು ಜೀವಶಕ್ತಿ ವಾಯುರ್ವಾ ಅಪಾಂ ಆಯತನಂ ಆಯತನವಾನ್ ಭವತಿ ಯೋ ವಾಯೋರ್ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ವಾಯೋರ್ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ. ನೆಕ್ಸ್ಟ್ ಸೂರ್ಯ ಅಥವಾ ತಪಸ್ ಅಂತ ಕರಿತೀವಿ ಅಥವಾ ದಿವಾಕರ ಅಸೌ ವೈ ತಪನ್ ಅಪಾಂ ಆಯತನಂ ಆಯತನವಾನ್ ಭವತಿ ಯೋ ಅಮುಷ್ಯ ತಪತ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವಾ ಅಮುಷ್ಯ ತಪತ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ. ನೆಕ್ಸ್ಟ್ ಚಂದ್ರ, ಚಂದ್ರ ಅಂದರೆ ಆನಂದ ಆನ ಅದು ಒಟ್ಟಿನಲ್ಲಿ ಆಯತನ ಅಂದರೆ ನಾವೊಂದು ಸ್ಥಳ ಅಂತ ಒಂದು ವಿ ಹ್ಯಾವ್ ಟು ರೀಚ್ ದಿ ಡೆಸ್ಟಿನೇಷನ್. ಈಗ ಚಂದ್ರ ಚಂದ್ರಮಾ ವಾ ಅಪಾಂ ಆಯತನಂ ಆಯತನವಾನ್ ಭವತಿ ಯಸ್ ಚಂದ್ರಮಸ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ಎಲ್ಲ ಕಡೆಲ್ಲೂ ಆಪೋ ಆಪೋ ಅಂತ ಬರುತ್ತೆ ನೋಡಿ ವಾಟರ್ ಅಂದರೆ ವಿಥೌಟ್ ಎ ವಾಟರ್ ಯಾವುದೂ ಇಲ್ಲ. ಆಪೋ ವೈ ಚಂದ್ರಮಸ ಆಯತನಂ ಆಯತನವಾನ್ ಭವತಿ. ನಕ್ಷತ್ರ ಅಂದರೆ ಇದು ನಕ್ಷತ್ರ ಇಸ್ ಎ ಪೋಲ್ ಸ್ಟಾರ್ ಮಾರ್ಗದರ್ಶನ ನೀಡುತ್ತೆ ನಮಗೆ. ನಕ್ಷತ್ರಾಣಿ ವಾ ಅಪಾಂ ಆಯತನಂ ಆಯತನವಾನ್ ಭವತಿ ಯೋ ನಕ್ಷತ್ರಾಣಾಂ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ನಕ್ಷತ್ರಾಣಾಂ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ. ಪರ್ಜನ್ಯೋ ವಾ ಪರ್ಜನ್ಯ ಅಂದರೆ ಮಳೆ ಪರ್ಜನ್ಯೋ ವಾ ಅಪಾಂ ಆಯತನಂ ಆಯತನವಾನ್ ಭವತಿ ಯ ಪರ್ಜನ್ಯಸ್ಯ ಆಯತನಂ ವೇದ ಆಯತನವಾನ್ ಭವತಿ ಆಪೋ ವೈ ಪರ್ಜನ್ಯಸ್ಯ ಆಯತನಂ ಆಯತನವಾನ್ ಭವತಿ ಯ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತಿ. ನೆಕ್ಸ್ಟು ಸಂವತ್ಸರ ಕಾಲಚಕ್ರ ಇದು ಎಂಟನೇದು ಸಂವತ್ಸರೋ ವಾ ಅಪಾಂ
आयतनम आयतनवान् भवति संवत्सरस्य आयतनम वेद आयतनवान् भवति आपो वै संवत्सरस्य आयतनम आयतनवान् भवति य एवं वेद योऽप्सुनामं प्रतिष्ठितां वेद प्रत्येव तिष्ठति। ಇಲ್ಲಿಗೆ ನೋಡಿ, ಇಲ್ಲಿ ನಾವಂ ಅಂದರೆ ಒಂದು ನೌಕೆ ನೌಕಾ ಚರಿತ್ರೆ ಇದೊಂದು. ನಾವೊಂದು ಪ್ರಯಾಣ ತಾಯಿಯ ಗರ್ಭದಿಂದ ಹೊರಬಂದು ನೀರಲ್ಲಿದ್ದು ಮತ್ತೆ ಈ ನೌಕಾ ಚರಿತ್ರೆ ನೌಕೆಯ ಪ್ರಯಾಣ. ಅದೇ ಕೊನೆಯಲ್ಲಿ ಹೇಳೋ ಅಂಥದ್ದೇ, ಯೋಪ್ಸು ನಾಮಂ ಪ್ರತಿಷ್ಠಿತಾಂ ವೇದ ಪ್ರತ್ಯೇಮ ತಿಷ್ಠತಿ. ನಾವು ಪ್ರತ್ಯೇಕವಾಗಿ ಬಂದವರು, ತಿರ್ಗಾ ಎಲ್ಲಿಂದ ಪ್ರತ್ಯೇಕವಾಗಿರ್ತೀವೋ ಹೋಗಿ ವಿ ರೀಚ್ ದಟ್ ಡೆಸ್ಟಿನೇಷನ್. ಇಲ್ಲಿ ಯಾವುದಾರೋ ದೇವರ ಹೆಸರು ಹೇಳಿದೆಯಾ? ಅಲ್ಲಿ ಎಲ್ಲವೂ ಕೂಡ ನೇಚರ್, ನೇಚರ್ ಏನು ಜಲ ಶುರುವಾಗಲೇ ಎಲ್ಲ ಕಡೆಲ್ಲೂ ಆಪೋ ಆಪೋ ಅಂತಲೇ ಹೇಳ್ತಾ ಇರೋದು. ಅಗ್ನಿರ್ವ ಅಗ್ನಿಯಲ್ಲಿದ್ದಾನೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ಕೊಂಬಿದ್ದೀನಿ. ಸೊ ಎಲ್ಲವೂ ಕೂಡ ಹಾಗೆ. ಈಗ ಒಂದು ಮಂತ್ರಪುಷ್ಪದ ಕೊನೆಯ ಒಂದು ಆಶೀರ್ವಾದದ ಮಂತ್ರ ಹೇಳಿ, ಓಂ ರಾಜಾದಿ ರಾಜಾಯ ಪ್ರಸಹ್ಯ ಸಾಹಿನೇ. ಈ ಮಂತ್ರಪುಷ್ಪ ಆದಮೇಲೆ ಇದು ಹೇಳ್ತೀವಿ ನಾವು, ಓಂ ರಾಜಾದಿ ರಾಜಾಯ ಪ್ರಸಶ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೇ ಚ ಪ್ರತಿಷ್ಠಿತಃ ತಶ್ಚ ಪ್ರಕೃತಿಲೀನಸ್ಯ ಯಪರಸ್ಸ ಮಹೇಶ್ವರಃ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.